ಬಂಧುಗಳೇ ನಮಸ್ಕಾರ. ನಟಿ ಪಂಡರಿಬಾಯ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ದಶಕಗಳ ಕಾಲ ದಕ್ಷಿಣ ಭಾರತದ ಬಹುತೇಕ ಭಾಷೆಗಳ ಸಿನಿಮಾ ಇಂಡಸ್ಟ್ರಿಯನ್ನ ಆಳಿದಂತಹ ನಟಿ, ಕಲಾ ಆರಾಧಕಿ, ಕಲಾ ಸರಸ್ವತಿ, ಕಲಾ ಪುತ್ರಿ ಹೀಗೆ ಅದೆಷ್ಟೇ ವಿಶೇಷಣಗಳಿಂದ ಕರೆದ್ರೂ ಕೂಡ ಕಡಿಮೆನೆ. 60 ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. 500 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಬಹುತೇಕ ಭಾಷೆಗಳನ್ನ ಮಾತನಾಡುವಂತಹ ಕಲೆ ಪಂಡರಿಬಾಯಿ ಅವರಿಗೆ ಒಲಿದಿತ್ತು. ಕೇವಲ ಪ್ರಮುಖ ಭಾಷೆಗಳು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಪ್ರಾದೇಶಿಕ ಭಾಷೆಗಳನ್ನು ಕೂಡ ಮಾತನಾಡುವಂತಹ ಕಲೆ ಪಂಡರಿಬಾಯಿ ಅವರಿಗೆ ಒಲಿದಿತ್ತು. ಇನ್ನು ಬಹುತೇಕ ನಟರಿಗೆ ಹೀರೋಯಿನ್ ಆಗಿ ತದನಂತರ ತಾಯಿಯಾಗಿಯೂ ಕೂಡ ಅಭಿನಯಿಸಿದ್ದಾರೆ. ಈ ಮೂಲಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಮ್ಮ ಅಂತಾನೆ ಪಂಡರಿಬಾಯಿ ಖ್ಯಾತಿಯನ್ನ ಗಳಿಸಿದ್ರು. ಹೀಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಉತ್ತುಂಗಕ್ಕೆ ಏರಿದಂತಹ ನಟಿ, ಎತ್ತರೆತ್ತರಕ್ಕೆ ಬೆಳೆದಂತಹ ನಟಿ ಪಂಡರಿಬಾಯಿ. ಆದರೆ ಇದೇ ಪಂಡರಿಬಾಯಿ ಕೊನೆಗಾಲದಲ್ಲಿ ತೀರಾ ತೀರಾ ಸಂಕಷ್ಟವನ್ನು ಅನುಭವಿಸಿದ್ರು. ವೈಯಕ್ತಿಕ ಬದುಕಿನಲ್ಲೂ ಕೂಡ ಸಾಕಷ್ಟು ಏಳು ಬೀಳುಗಳನ್ನು ಕಂಡ್ರು. ಅದೆಂತಹ ಕಲಾವಿದೆ ಆಗಿದ್ರೂ ಕೂಡ ಕೊನೆಗಾಲದಲ್ಲಿ ಆರ್ಥಿಕವಾಗಿ ತೀರಾ ತೀರಾ ಸಂಕಷ್ಟದಲ್ಲಿದ್ದರು. ಯಾಕೆ ಪಂಡರಿಬಾಯಿ ಅವರಿಗೆ ಇಂತಹ ಪರಿಸ್ಥಿತಿ ಬಂತು? ಅವರ ಜೀವನದಲ್ಲಿ ಅವರು ಅನುಭವಿಸಿದಂಥ ನೋವುಗಳೇನು? ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಲೆಯೂರಿದ್ದು ಹೇಗೆ? ಅದೆಲ್ಲವನ್ನು ಕೂಡ ಇವತ್ತಿನ ಈ ಸ್ಟೋರಿಯಲ್ಲಿ ಗಮನಿಸ್ತಾ ಹೋಗೋಣ. ಪಂಡರಿಬಾಯಿ ನಮ್ಮ ಕರ್ನಾಟಕದವರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಹುಟ್ಟಿದ್ದು ಉತ್ತರ ಕನ್ನಡದ ಭಟ್ಕಳದಲ್ಲಿ 1929. ಆರಂಭದ ದಿನಗಳಲ್ಲಿ ತಂದೆಯಿಂದ ಪ್ರಭಾವಿತರಾಗಿ ಹರಿಕಥೆಗಳನ್ನು ಮಾಡ್ತಾ ಇರ್ತಾರೆ. ಹರಿಕಥೆಗಳನ್ನು ಮಾಡ್ತಾ ಮಾಡ್ತಾ ನಾಟಕಗಳನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಎಲ್ಲ ಕಡೆಗಳಲ್ಲೂ ಕೂಡ ನಾಟಕ ಮಾಡ್ತಾ ಓಡಾಡ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಆಗತಾನೆ ಸಿನಿಮಾ ಇಂಡಸ್ಟ್ರಿ ಚಿಗುರೊಡಿತಾ ಇತ್ತು. ಅಂದರೆ ಆಗಾಗಲೇ ಸಿಕ್ಕಾಪಟ್ಟೆ ಸಿನಿಮಾಗಳು ಬಂದಿದ್ವು, ಬಟ್ ಸಿನಿಮಾ ಇಂಡಸ್ಟ್ರಿ ತುಂಬ ಆ್ಯಕ್ಟಿವ್ ಆಗಿರಲಿಲ್ಲ, ನಿಧಾನಕ್ಕೆ ಆ್ಯಕ್ಟಿವ್ ಆಗ್ತಿದ್ದಂಥ ಕಾಲ. ಆಗ 1943 ವಾಣಿ ಎನ್ನುವಂಥ ಸಿನಿಮಾ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಅವರು ಎಂಟ್ರಿ ಕೊಡ್ತಾರೆ. ಬಹಳ ವಯಸ್ಸಿನಾಗಿರಲಿಲ್ಲ, ಬಹಳ ಚಿಕ್ಕ ವಯಸ್ಸಿನಲ್ಲೇ ಪಂಡರಿಬಾಯಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ 1943 ವಾಣಿ ಎನ್ನುವಂಥ ಸಿನಿಮಾ ಮೂಲಕ. ಆದರೆ ಮೊದಲು ನಾಯಕಿಯಾಗಿದ್ದು 1953, 10 ನಂತರ ಗುಣಸಾಗರಿ ಎನ್ನುವಂಥ ಸಿನಿಮಾದಲ್ಲಿ ಮೊದಲ ಬಾರಿಗೆ ಅವರು ನಾಯಕಿಯಾಗ್ತಾರೆ. ಆ 10 ಗ್ಯಾಪ್ನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಆನಂತರ ಬಹಳ ದೊಡ್ಡ ಮಟ್ಟಿಗೆ ಪಂಡರಿಬಾಯಿ ಅವರಿಗೆ ಹೆಸರು ತಂದುಕೊಟ್ಟಿದ್ದು, ಅಥವಾ ಪಂಡರಿಬಾಯಿ ಅಂಥೇಳಿ ಎಲ್ಲರೂ ಕೂಡ ಮಾತನಾಡೋದಕ್ಕೆ ಶುರು ಮಾಡಿಕೊಂಡಿದ್ದು, 1954 ಬಂದಂಥ ಬೇಡ್ರ ಕಣ್ಣಪ್ಪ ಸಿನಿಮಾ ಮೂಲಕ. ರಾಜ್ಕುಮಾರ್ ಅವರಿಗೆ ಅದು ಮೊದಲ ಸಿನಿಮಾ. ಪಂಡರಿಬಾಯಿ ಅವರಿಗೆ ಆಗಾಗಲೇ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು, ಅದು ದೊಡ್ಡ ಹೆಸರನ್ನು ತಂದುಕೊಡುತ್ತೆ. ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಹೇಳ್ಕೊಂಡಿದ್ದಾರೆ, ಪಂಡರಿಬಾಯಿ ಅವರು ನನಗಾಗ ಅಭಿನಯವನ್ನು ಕಲಿಸ್ತಾ ಇದ್ರು, ನಾನೇನಾದರೂ ತಪ್ಪು ಮಾಡಿದ್ರೆ ತಿದ್ದುತ್ತಾ ಇದ್ರು ಅಂತೇಳಿ. ಯಾಕಂದರೆ ರಾಜ್ಕುಮಾರ್ ಅವರಿಗಿಂತಲೂ ಕೂಡ ಪಂಡರಿಬಾಯಿ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಸೀನಿಯರ್ ಕೂಡ ಆಗಿತ್ತು. ಆನಂತರ ಪಂಡರಿಬಾಯಿ ಅವರು ಕನ್ನಡದಲ್ಲಿ ಸಾಲು ಸಾಲು ಸಿನಿಮಾಗಳನ್ನು ಮಾಡಿದ್ರು ಬಿಡಿ. ಸಾಕಷ್ಟು ಜನರಿಗೆ ಹೀರೋಯಿನ್ ಆಗಿ ಒಂದು ಕಾಲದಲ್ಲಿ, ಆನಂತರ ತಾಯಿಯಾಗಿ ಅವರು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡ್ರು. ಒಂದು ಕೊರಗು ಅವರಲ್ಲೂ ಇದ್ದಿದ್ದು, ಜೊತೆಗೆ ಅವರ ಅಭಿಮಾನಿಗಳಲ್ಲೂ ಇದ್ದು. ಅಂದರೆ ಅವರಿಗೆ ಬಹುತೇಕ ಸಿನಿಮಾಗಳಲ್ಲಿ ಒಂದು ಸಾಫ್ಟ್ ಅಮ್ಮನ ಕ್ಯಾರೆಕ್ಟರ್ ಸಿಗ್ತಾ ಇತ್ತು, ಅಳುಮುಂಜಿ ಅಮ್ಮನ ಪಾತ್ರ ಅಥವಾ ಭಾವನಾತ್ಮಕವಾಗಿರುವಂಥ ಅಮ್ಮನ ಪಾತ್ರ. ನಿಜವಾದಂಥ ಅವರ ಕಲೆಯನ್ನು ಹೊರತೆಗೆಯುವಂಥ ಪಾತ್ರಗಳು ಸಿಗಲಿಲ್ಲ ಎನ್ನುವಂಥ ಬೇಸರವೂ ಕೂಡ ಇದೆ. ಅಂದರೆ ಅವರಲ್ಲಿ ಬೇರೆ ಬೇರೆ ರೀತಿಯೆಲ್ಲ ಪಾತ್ರಗಳನ್ನು ಕೂಡ ಮಾಡಿಸ್ಬೋದಿತ್ತು, ಬಟ್ ಒಂದೇ ಪಾತ್ರಕ್ಕೆ ಅವ್ರನ್ನ ಸ್ಟಿಕ್ ಆನ್ ಮಾಡಿಬಿಟ್ರು ಎನ್ನುವಂಥ ಬೇಸರವೂ ಕೂಡ ಇದೆ ಬಿಡಿ. ಆದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀಗೆ ಸಾಲು ಸಾಲು ಸಿನಿಮಾಗಳನ್ನು ಮಾಡ್ತಾ ಹೋಗ್ತಾರೆ. ಬಾರೋ ನನ್ನ ಮುದ್ದಿನ ಕೃಷ್ಣ ಅವರು ಅಭಿನಯಿಸಿದಂಥ ಕೊನೆಯ ಸಿನಿಮಾ, ಶಶಿಕುಮಾರ್ ಅವರು ಅಭಿನಯದ ಸಿನಿಮಾ. ಅದಕ್ಕೂ ಮುನ್ನ ಸಾಕಷ್ಟು ಜನರ ಜೊತೆಗೆ ಅಭಿನಯಿಸಿದ್ದಾರೆ. ಒಂದೊಂದು ಸಿನಿಮಾಗಳನ್ನು ಕೂಡ ಮರೆಯೋದಿಕ್ಕೆ ಆಗೋದಿಲ್ಲ. ನೀವು ಬಹಳ ನೆನಪಿರೋ ಸಿನಿಮಾ ಯಾವುದು ಪಂಡರಿಬಾಯಿ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಆಯಿತು. ಆಮೇಲೆ ತಮಿಳಿಗೂ ಕೂಡ ಮಧ್ಯದಲ್ಲಿ ಎಂಟ್ರಿ ಕೊಡ್ತಾರೆ. ಶಿವಾಜಿ ಗಣೇಶನ್ ಅವರಿಗೆ ಮೊದಲ ನಾಯಕಿಯಾಗಿ ಪಂಡರಿಬಾಯಿ ಅವರು ಕಾಣಿಸ್ಕೊಳ್ತಾರೆ. ಆನಂತರ ಅವರಿಗೆ ತಾಯಿಯಾಗಿಯೂ ಕೂಡ ಅಭಿನಯಿಸಿದ್ದಾರೆ. ತಮಿಳಿನಲ್ಲೂ ಕೂಡ ಸಾಲು ಸಾಲು ಸಿನಿಮಾಗಳನ್ನು ಮಾಡಿದ್ದಾರೆ, ತೆಲುಗಿನಲ್ಲೂ ಕೂಡ ಮಾಡಿದ್ದಾರೆ, ಇನ್ನು ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ಮಾಡಿದ್ದಾರೆ. ಬಾಲಿವುಡ್ನಲ್ಲೂ ಕೂಡ ಮಾಡಿದ್ದಾರೆ. ಬಾಹರ್ ಎನ್ನುವಂಥ ಸಿನಿಮಾ ಮೂಲಕ ಅಲ್ಲಿಗೂ ಕೂಡ ಎಂಟ್ರಿ ಕೊಡ್ತಾರೆ. ಅಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ಒಂದು ಹಂತ ಸಿನಿಮಾ ಆದ ನಂತರ, ಸಿನಿಮಾದಲ್ಲಿ ನಾಯಕಿಯಾಗಿ, ಪೋಷಕ ನಟಿಯಾಗಿ, ಹೀಗೆ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಂಡ ನಂತರ ಮನೆತನ ಎನ್ನುವಂಥ ಮೊದಲ ಸೀರಿಯಲ್ ಇದು, ಮನೆತನ ಎನ್ನುವಂಥ ಒಂದು ಮೆಗಾ ಸೀರಿಯಲಲ್ಲಿ ಒಂದು ಪ್ರಭಾವಿ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಅವರ ಪುತ್ರನೇ ಆ ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಪುತ್ರ ಮೀನ್ಸ್ ಅವರ ತಂಗಿಯ ಮಗ, ಮೈನಾವತಿ ಅವರ ಮಗ. ಇವರ ಅಂದರೆ ಪಂಡರಿಬಾಯಿ ಅವರ ತಂಗಿ ಮೈನಾವತಿ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥವರು. ಮನೆತನ ಸೀರಿಯಲ್ ಮೂಲಕವೂ ಕೂಡ ಪಂಡರಿಬಾಯಿ ಇನ್ನಷ್ಟು ಜನಕ್ಕೆ ರೀಚ್ ಆಗಿಬಿಟ್ರು. ಅಂದರೆ ಟಿ ವಿ ಮೂಲಕವೂ ಕೂಡ ರೀಚ್ ಆಗಿಬಿಟ್ರು. ದೊಡ್ಡ ಪರದೆ, ಸಣ್ಣ ಪರದೆ ಎರಡರಲ್ಲೂ ಕೂಡ ಅಭಿನಯಿಸಿದಂಥ ಖ್ಯಾತಿ ಪಂಡರಿಬಾಯಿ ಅವರದು.
ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀಗೆ ಒಂದಷ್ಟು ಏಳು ಬೀಳುಗಳು, ಯಶಸ್ಸು ಎಲ್ಲವನ್ನೂ ಕೂಡ ಕಂಡಿದ್ದಾರೆ. ಇನ್ನು ನಿರ್ಮಾಣ ಅಂತ ಬಂದಾಗ ರಾಯರ ಸೊಸೆ ಹಾಗೆ ಅನುರಾಧ ಹೀಗೆ ಒಂದಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದಷ್ಟು ಸಿನಿಮಾಗಳು ಕೈ ಹಿಡಿದ್ರೆ ಒಂದಷ್ಟು ಸಿನಿಮಾಗಳು ಸೋತು ಹೋದವು ಕೂಡ. ಇನ್ನು ಅವರ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಬರೋದಾದ್ರೆ ಅವರು ನಾನು ಬ್ರಹ್ಮಚಾರಿಣಿಯಾಗಿಯೇ ಉಳಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ರಂತೆ. ಹೀಗಾಗಿ ಮದುವೆ ಕಡೆಗೆ ಅವರು ಯೋಚನೆ ಮಾಡಿದಂಥವ್ರೆ ಅಲ್ಲ, ಮದುವೆ ಬಗ್ಗೆ ಯಾವತ್ತೂ ಕೂಡ ಅವರು ಪ್ಲಾನ್ ಅನ್ನು ಮಾಡಿದವರಲ್ಲ. ಆದರೆ 50ನೇ ವಯಸ್ಸಿಗೆ ಅವರೊಂದು ಪ್ರೇಮ ಪಾಶದಲ್ಲಿ ಸಿಕ್ಕಾಕೊಬಿಡ್ತಾರೆ. ಮಂಡ್ಯದ ಹೋಟೆಲ್ ಮ್ಯಾನೇಜರ್ ಒಬ್ರು ರಾಮರಾವ್ ಅಂತೇಳಿ, ಪಿ ಹೆಚ್ ರಾಮರಾವ್ ಅಂತೇಳಿ, ಅವರ ಪ್ರೇಮ ಪಾಶದಲ್ಲಿ ಇವರು ಮುಳುಗ್ಬಿಡ್ತಾರೆ. ಬಟ್ ರಾಮರಾವ್ ಅವರಿಗೆ ಆಗಲೇ ಮದುವೆ ಆಗಿರುತ್ತೆ, ಮೂರ್ನಾಲ್ಕು ಮಕ್ಕಳು ಕೂಡ ಇರ್ತಾರೆ. ಆದರೆ ಅವ್ರ ಜೊತೆಗೆ ಅದು ಹೇಗೋ ಪಂಡ್ರಿಬಾಯಿ ಅವರಿಗೆ ಒಂದು ಸೆಳೆತ ಶುರುವಾಗ್ಬಿಡುತ್ತೆ, ಅಟ್ರಾಕ್ಷನ್ನು ಅಥವಾ ಆ ವಯಸ್ಸಿನಲ್ಲಿ ಏನೋ ಗೊತ್ತಿಲ್ಲ. ಒಟ್ಟಾರಾಗಿ 50ನೇ ವಯಸ್ಸಿಗೆ ರಾಮರಾವ್ ಅವರನ್ನ ಪಂಡ್ರಿಬಾಯಿ ಅವರು ಮದುವೆ ಆಗ್ತಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದು ಸ್ವಲ್ಪ ಮಾತುಗಳಿದೆ. ಅಂದರೆ ಪಂಡ್ರಿಬಾಯಿ ಅವರು ರಾಮರಾವ್ ಅವ್ರನ್ನ ಮದುವೆ ಆಗಿರಲಿಲ್ಲ, ಬಟ್ ಅವ್ರ ಜೊತೆಗೆ ಚೆನ್ನಾಗಿದ್ರು ಅಷ್ಟೇ ಎನ್ನುವ ಮಾತುಗಳು ಕೂಡ ಉಂಟು. ಆದರೆ ಅವ್ರನ್ನ ಮಂಡ್ಯದಿಂದ ರಾಮರಾವ್ ಅವರು ಇಡೀ ಕುಟುಂಬವನ್ನು ಅವರು ಚೆನ್ನೈಗೆ ಶಿಫ್ಟ್ ಮಾಡ್ತಾರೆ. ಕಂಪ್ಲೀಟ್ ಆ ಇಡೀ ಕುಟುಂಬವನ್ನು ಪಂಡ್ರಿಬಾಯಿ ಅವರೇ ನೋಡ್ಕೊಳ್ತಾ ಇರ್ತಾರೆ. ಆನಂತರ ಅದೇ ಅವ್ರಿಗೆ ಹೊರೆ ಆಗ್ತಾ ಹೋಗುತ್ತೆ. ಕುಟುಂಬವನ್ನು ನಿಭಾಯಿಸೋದೇ ಅವರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ ಬಿಡಿ. ಆ ವಿಚಾರ ಸಂಬಂಧಪಟ್ಟಾಗಿ ಕೂಡ ನಾನು ಮುಂದಿನ ಹಂತದಲ್ಲಿ ಹೇಳ್ತೀನಿ. ಇದು ಅವರ ಮದುವೆ ವಿಚಾರ. ಇದರ ಹೊರತಾಗಿ ಅವ್ರ ಮದುವೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಚರ್ಚೆಗಳು ಕೂಡ ಏನೂ ಇಲ್ಲ. ಬಟ್ 50ನೇ ವಯಸ್ಸಿಗೆ ಮದುವೆ ಆದರೂ ಬಟ್ ಆಗಿಲ್ಲ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಇದೆ. ಇನ್ನು ಅವರಿಗೆ ಬಹಳ ಪೆಟ್ಟು ಕೊಟ್ಟಿದ್ದು ಅಂದರೆ 1994ರಲ್ಲಿ ಒಂದು ರಸ್ತೆ ಅಪಘಾತ ಆಗುತ್ತೆ. ಅವರು ಚೆನ್ನೈಗೆ ಬಸ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ, ಅಂದರೆ ಆರಂಭದ ದಿನಗಳಲ್ಲಿ ಅವರು ಫ್ಲೈಟ್ನಲ್ಲಿ ಓಡಾಡ್ತಾ ಇದ್ರಂತೆ. ಬಟ್ ಬರ್ತಾ ಅವರು ತೀರಾ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಾಗ ಫ್ಲೈಟಿಗೆ ಚಾರ್ಜನ್ನು ಕೊಡ್ತಾ ಇದ್ರು. ಯಾವುದೇ ಸಿನಿಮಾ ತಂಡ ಆದರೂ ಫ್ಲೈಟ್ ಚಾರ್ಜನ್ನು ಕೊಡ್ತಾ ಇದ್ರು. ಬಟ್ ಅದನ್ನು ಉಳಿಸ್ಕೊಂಡು ಅವರು ಬಸ್ನಲ್ಲೇ ಓಡಾಡ್ತಾ ಇದ್ರಂತೆ ಸಾಧಾರಣವಾಗಿ. ಇದೇ ರೀತಿಯಾಗಿ ಅವರು ಚೆನ್ನೈಗೆ ಹೋಗುವಂಥ ಸಂದರ್ಭದಲ್ಲಿ ಬಸ್ ಆಕ್ಸಿಡೆಂಟಲ್ಲಿ ಕೆಳಗಡೆ ಬಸ್ಸಿಂದ ಕೆಳಗಡೆ ಇಳಿದಿದ್ರಂತೆ. ಆ ಟೈಮ್ನಲ್ಲಿ ಕಾರು ಬಂದವರಿಗೆ ಡಿಕ್ಕಿ ಹೊಡೆಯುತ್ತೆ, ಎಡಗೈಯನ್ನು ಕಳ್ಕೊಂಡು ಬಿಡ್ತಾರೆ. ಹೀಗಾಗಿ ಅವರು ತೀರಾ ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಇದರ ನಡುವೆಯೂ ಕೂಡ ಅವರು ಚೆನ್ನೈನಲ್ಲಿ ಪಾಂಡುರಂಗ ಸ್ವಾಮಿಯ ದೇವಸ್ಥಾನವನ್ನು ಕೂಡ ಕಟ್ಟಿದ್ರು. ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಬೇಕಾಗತ್ತೆ. ಇದೀಗ ಅವರ ನಿಜವಾದಂಥ ಸಂಕಷ್ಟದ ದಿನಗಳ ವಿಚಾರಕ್ಕೆ ಬರ್ತೀನಿ. ಹೀಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಗುವಂಥ ಸಂದರ್ಭದಲ್ಲಿ ಅವರು ಎಡಗೈ ಕಳ್ಕೊಂಡ್ರು ಕೂಡ ಒಂದಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ರು ಅವರಿಗೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅಂತೇಳಿ. ಆದರೆ ಬರ್ತಾ ಏನೇ ಅಂದರೂ ಪೈಪೋಟಿ ಜಾಸ್ತಿ ಆಯಿತು. ಹೊಸ ನಟಿಯರು ಬರೋದಕ್ಕೆ ಶುರುವಾದರು, ಹೊಸ ನೀರು ಬಂತು, ಹಳೆ ನೀರು ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ಪಂಡ್ರಿಬಾಯಿ ಅವರಿಗೆ ನಿಧಾನಕ್ಕೆ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಆರ್ಥಿಕವಾಗಿ ಅವರು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಯಾಕೆ ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿ ಅವ್ರಿಗೆ ಬಂತು ಅಂದರೆ, ಚೆನ್ನಾಗಿದ್ರು ಒಂದು ಕಾಲದಲ್ಲಿ, ಒಳ್ಳೆ ದುಡಿಮೆಯನ್ನು ಮಾಡಿದ್ರು, ಒಳ್ಳೆ ಸಂಭಾವನೆಯೂ ಕೂಡ ಪಂಡ್ರಿಬಾಯಿ ಅವರಿಗೆ ಇತ್ತು, ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದರೆ ಒಂದಷ್ಟು ಸಿನಿಮಾಗಳನ್ನು ಅವರು ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದರಲ್ಲಿ ರಾಯರ ಸೊಸೆ ಮತ್ತು ಅನುರಾಧ ಅನ್ನುವಂಥ ಒಂದು ಎರಡು ಸಿನಿಮಾಗಳು ಗೆದ್ದುವು ಬಿಟ್ಟರೆ ಬಹುತೇಕ ಸಿನಿಮಾಗಳು ಸೋತು ಹೋಗ್ಬಿಡ್ತವೆ, ನೆಲಕಚ್ಚಿ ಹೋಗಿಬಿಡ್ತವೆ. ಅವರು ರಾಜ್ಕುಮಾರ್ ಅವರು ಅಭಿನಯಿಸಿದ ಸಿನಿಮಾವನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ರು. ಅವೆಲ್ಲ ಒಂದಷ್ಟು ಸಿನಿಮಾಗಳು ಗೆಲುವನ್ನು ಕಾಣ್ತವೆ, ಇನ್ನೊಂದಷ್ಟು ಸಿನಿಮಾಗಳು ನೆಲಕಚ್ಚಿ ಹೋಗ್ಬಿಡ್ತವೆ. ಇದರಿಂದಾಗಿ ಅವರು ಇರೋಬ್ಬರ ಹಣ ಎಲ್ಲವನ್ನು ಕೂಡ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಹಣ ಕಳ್ಕೊಂಡಿರ್ತಾರೆ ಒಂದು ಕಡೆಯಿಂದ, ಮತ್ತೊಂದು ಕಡೆಯಿಂದ ಅವ್ರಿಗೆ ಸಿನಿಮಾ ಅವಕಾಶಗಳು ಕೂಡ ಕಡಿಮೆ ಆಗಿಬಿಡ್ತವೆ. ಆರ್ಥಿಕವಾಗಿ ತೀರಾ ಸಂಕಷ್ಟಕ್ಕೆ ಸಿಕ್ಕಾಕೊಬಿಡ್ತಾರೆ. ಅವಕಾಶಗಳು ಕೊಟ್ಟರು ಕೂಡ ಸಂಭಾವನೆ ತೀರಾ ಕಡಿಮೆ ಇರ್ತೈತೆ. ಯಾಕಂದ್ರೆ ಅವರಿಗೆ ದೊಡ್ಡ ಪಾತ್ರಗಳು ಇರಲಿಲ್ಲ, ಚಿಕ್ಕ ಪುಟ್ಟ ಪಾತ್ರಗಳು ಸಿಗ್ತಾ ಇದ್ವು ಕೊನೆಗೆ. ಮತ್ತೊಂದು ಕಡೆಯಿಂದ ಅವ್ರ ಕುಟುಂಬವನ್ನು ಕೂಡ ಸಲಹಬೇಕಾಗಿತ್ತು. ಯಾಕಂದ್ರೆ ಇಡೀ ಕುಟುಂಬವನ್ನು ಮಂಡ್ಯದಿಂದ ಅವರು ಚೆನ್ನೈಗೆ ಶಿಫ್ಟ್ ಮಾಡಿಸ್ಕೊಂಡಿದ್ರಲ್ಲ, ಅವರೆಲ್ಲರೂ ಕೂಡ ಸಾಕುವಂತ ಹೊಣೆ ಪಂಡ್ರಿಬಾಯಿ ಅವರಿಗೆ ಬಿದ್ದಿತ್ತು. ಇದರ ನಡುವೆ ಅವರಿಗೆ ಕಿಡ್ನಿ ಸಮಸ್ಯೆ ಕೂಡ ಎದುರಾಗಿ ಬಿಡುತ್ತೆ. ಈ ಕಿಡ್ನಿ ಸಮಸ್ಯೆಗೆ ಚಿಕಿತ್ಸೆಗೆ ಹಣ ಭರಿಸಲಾಗದಂತಹ ಪರಿಸ್ಥಿತಿಗೆ ಪಂಡ್ರಿಬಾಯಿ ಅವರು ಸಿಕ್ಕಾಕೊಬಿಡ್ತಾರೆ. ಆ ಟೈಮ್ನಲ್ಲಿ ರಜನಿಕಾಂತ್ ಸೇರಿದಂತೆ ಒಂದಷ್ಟು ಜನ ಹೆಲ್ಪ್ ಮಾಡಿದ್ರಂತೆ. ಪಂಡ್ರಿಬಾಯಿ ಅವರು ಕೇಳ್ಕೊಂಡಿದ್ರಂತೆ, ಯಾರಾದರೂ ನನಗೆ ಸಹಾಯ ಮಾಡಿ, ಅಷ್ಟೊಂದು ಸಂಕಷ್ಟಕ್ಕೆ ನಾನು ಸಿಕ್ಕಾಕೊಬಿಟ್ಟೀನಿ ಅಂತ. ಪರಿಸ್ಥಿತಿ ನೋಡಿ ಮನುಷ್ಯನ ಬದುಕು ಎಲ್ಲಿವರೆಗೆ ಬಂದ್ಬಿಡುತ್ತೆ ಅಂತ. ಎಂಥ ಪೀಕ್ನಲ್ಲಿ ಇದ್ದಂಥ ನಟಿ, ಎಂತೆಂಥವ್ರ ಜೊತೆಗೆ ನಟನೆ ಮಾಡಿದಂತಹ ನಟಿ, ಒಂದು ಕಾಲದಲ್ಲಿ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನೇ ಆಳಿದಂತಹ ನಟಿ ಪಂಡ್ರಿಬಾಯಿ ಅವರು. ಆದರೆ ಕೊನೆಗೆ ಅವರು ಚಿಕಿತ್ಸೆಗೆ ಹಣ ಇಲ್ಲದಂಥ ಪರಿಸ್ಥಿತಿಗೆ ಸಿಕ್ಕಾಕೊಬಿಡ್ತಾರೆ. ರಜನಿಕಾಂತ್ ಸೇರಿದಂತೆ ಒಂದಷ್ಟು ಜನ ಸಹಾಯ ಮಾಡುವಂಥ ಪರಿಸ್ಥಿತಿ ಪಂಡ್ರಿಬಾಯಿ ಅವರಿಗೆ ಎದುರಾಗಿ ಬಿಡುತ್ತೆ. ಇಂತಹ ಪರಿಸ್ಥಿತಿ ಅವರಿಗೆ ಎದುರಾಗ್ಬಿಡುತ್ತೆ. ಕೊನೆಗೆ ಒಂದೊಂದು ರೂಪಾಯಿನೂ ಕೂಡ ಅವರು ಉಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರಂತೆ. ಹೀಗಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಕಾಲದಲ್ಲಿ ಅವರಿಗೆ ಸಿನಿಮಾ ಡೈರೆಕ್ಟ್ ಮಾಡಿದಂಥವ್ರು ಅಥವಾ ಒಂದು ಕಾಲದಲ್ಲಿ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದಂಥವ್ರು ಅವ್ರಿಗೆ ಚಿಕ್ಕ ಪುಟ್ಟ ಅವಕಾಶಗಳನ್ನೇ ಕೊಡ್ತಾ ಹೋಗ್ತಾರೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅಂತೇಳಿ. ಕೊನೆಗೆ ಅವ್ರಿಗೆ ಏನಾಗ್ಬಿಡುತ್ತೆ, ಬೆಂಗಳೂರಲ್ಲಿ ಸರಿಯಾದೊಂದು ಮನೆ ಕೂಡ ಇರೋದಿಲ್ಲ. ಹೀಗಾಗಿ ಸರ್ಕಾರಕ್ಕೊಂದು ಪತ್ರವನ್ನು ಕೂಡ ಬರೆದಿರ್ತಾರೆ ಅವರು, ನನಗೊಂದು ನಿವೇಶನದ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ. ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆಂದರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಪಂಡ್ರಿಬಾಯಿ ಅವರ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿತ್ತು ಅಂತ. ಅಷ್ಟೊಂದು ಹಣವನ್ನು ದುಡಿದಿದ್ರು ಕೂಡ ಒಂದು ನಿವೇಶನವನ್ನು ಅವರಿಗೆ ಬೆಂಗಳೂರಿನಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ ಎನ್ನುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಹೀಗೆ ಕಿಡ್ನಿ ಸಮಸ್ಯೆಯಿಂದ ಸಾಕಷ್ಟು ದಿನಗಳ ಕಾಲ ಅವರು ಬಳಲ್ತಾರೆ. ಅಂತಿಮವಾಗಿ ಅವರು 2003ರಲ್ಲಿ ವಿಧಿವಶರಾಗ್ತಾರೆ. ಅಲ್ಲಿಗೆ ಒಂದು ದೊಡ್ಡ
ದೊಡ್ಡ ಪ್ರತಿಭೆಯನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಂಗಾಗತ್ತೆ. ಅಲ್ಲಿವರೆಗೂ ಕೂಡ ಕೊನೆ ದಿನದವರೆಗೂ ಕೂಡ ಅವರು ಅಭಿನಯವನ್ನ ಮಾಡ್ತಾನೆ ಇದ್ರು. ಒಂದಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು, ಒಂದಷ್ಟು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಕೂಡ ಸಿಗ್ತಾ ಇತ್ತು. ಬಟ್ ಆರ್ಥಿಕವಾಗಿ ಕೊನೆಗೆ ತೀರಾ ಅಂದ್ರೆ ತೀರಾ ಬಳಲುವಂತ ಪರಿಸ್ಥಿತಿ ಪಂಡ್ರಬಾಯಿ ಅವರಿಗೆ ಎದುರಾಗ್ಬಿಟ್ಟಿತ್ತು. ಒಂದ್ ರೀತಿ ಸ್ವಯಂಕೃತ ಅಪರಾಧ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಿನಿಮಾ ನಿರ್ಮಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಎಡುವುದ್ರಂತ ಕಾಣುತ್ತೆ. ಇನ್ನ ರಾಮರಾವ್ ಅವರ ವಿಚಾರದಲ್ಲಿ 50ನ ವಯಸ್ಸಿಗೆ ಮದುವೆಯಾದಂತ ವಿಚಾರದಲ್ಲಿ ಒಂದು ಸ್ವಲ್ಪ ಎಡುವುದ್ರಂತ ಕಾಣುತ್ತೆ, ಗೊತ್ತಿಲ್ಲ. ಅದನ್ನ ನಾವ್ಯಾರು ಕೂಡ ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ಲ. ಆಗಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋ ಗೊತ್ತಿಲ್ಲ. ಇದು ಪಂಡ್ರಿಬಾಯಿ ಅವರ ಸ್ಟೋರಿ. ಏನನ್ಸ್ತು ನಿಮಗೆ? ಇನ್ನು ಯಾರ ಬಗ್ಗೆ ಸ್ಟೋರಿ ಮಾಡಬಹುದು ಅನ್ನೋದನ್ನ ತಿಳಿಸಿ.